ಸ್ನೇಹಿತರೆ ನಮಸ್ಕಾರ ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಬಗೆಯ ಪಕ್ಷಿಗಳಿದ್ದರೂ ಸಾಮಾನ್ಯವಾಗಿ ಕಣ್ಣಿಗೆ ಬೀಳೋದು ಐದು ಆರು ಜಾತಿಯ ಹಕ್ಕಿಗಳು ಮಾತ್ರ ಗೋರ್ವಂಕ ಕಾಗೆ ಗುಬ್ಬಿ ಗಿಳಿ ಬುಲ್ಬುಲ್ ಇತ್ಯಾದಿಗಳು ಅವುಗಳ ನಡುವೆಯೇ ಬೇಲಿ ಸಂಧಿಯಲ್ಲಿ ಮರದ ಕೊಂಬೆಗಳ ನಡುವೆ ಕೆಂಗಣ್ಣಿನ ನೋಟವನ್ನು ಬೀರುತ್ತಾ ಮುದ್ದ ಮತ್ತು ಅಗಲವಾದ ಬಾಲದ ಪುಕ್ಕಗಳ ಹಾಗೆಯೇ ಕಾಗಿಗಿಂತ ಸ್ವಲ್ಪ ದೊಡ್ಡದಾದ ಕೇಸರಿ ಅಥವಾ ಇಟ್ಟಿಗೆ ಕೆಂಪು ಬಣ್ಣದ ರೆಕ್ಕೆ ಪುಕ್ಕಗಳನ್ನು ಹೊಂದಿರತಕ್ಕಂತಹ ಹಾಗೂ ಮೈಯೆಲ್ಲ ಕಪ್ಪು ಬಣ್ಣವನ್ನು ಹೊಂದಿರತಕ್ಕಂತಹ ಈ ಕೆಂಬುತ್ತವನ್ನು ಸಹ ನೋಡಿರ್ತೀರಿ ಈ ಕೆಂಬುತವನ್ನು ಕುರಿತು ಈ ದಿನದ ಪಕ್ಷಿ ಪರಿಚಯದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ಕೆಂಬುತ ಪಕ್ಷಿಯನ್ನು ಕುಪ್ಪಳ ಕೆಂಬತ್ತಿ ರತ್ನ ಪಕ್ಷಿ ಸಾಂಬಾರ್ ಕಾಗೆ ಹೀಗೆ ನಾನಾ ಹೆಸರಿನಿಂದ ಕರೆಯುತ್ತಾರೆ ಇದನ್ನು ಸೌದರ್ನ್ ಕೌಕಲ್ ಸೌತರ್ನ್ ಕೌಕರ್ ಎಂದು ಇಂಗ್ಲೀಷ್ನಲ್ಲಿ ಕರೆಯುತ್ತಾರೆ ವೈಜ್ಞಾನಿಕ ಹೆಸರು ಸೆಂಟ್ರೋಫಸ್ ಎಸ್ ಪ್ಯಾರಟಿ ಎಂದು ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ ಇದು ಕಾಗೆಯ ಗಾತ್ರವನ್ನೇ ಹೋಲ್ತಕ್ಕಂತಹ ಹಾಗೆ ಬಲವಾದ ಕುಕ್ಕುಗಳನ್ನು ಬಾಲದ ಪುಕ್ಕಗಳು ಬಿಗಿಯಾಗಿರದೆ ಜಾಳ ಜಾಳ ಆಗಿರೋದನ್ನು ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಗಂಡು ಹೆಣ್ಣುಗಳಲ್ಲಿ ಅಷ್ಟೇನು ವ್ಯತ್ಯಾಸವೇನೂ ಇಲ್ಲ ಸ್ನೇಹಿತರೆ ಒಂಟಿಯಾಗಿ ಅಥವಾ ಜೋಡಿಯಾಗಿ ಗಿಡ ಮರಗಳ ಪೊದೆಗಳಲ್ಲಿ ಸುಡಿದಾಡುತ್ತಿರುತ್ತವೆ ಭಾರತ ಬಾಂಗ್ಲಾದೇಶ ಶ್ರೀಲಂಕಾ ಬರ್ಮಾ ಪಾಕಿಸ್ತಾನದಲ್ಲಿ ಕಂಡುಬರುತ್ತವೆ ಕೋಗಿಲೆ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಇದು ಆದರೆ ಪರತಂತ್ರ ಜೀವಿಯಲ್ಲದ ಪಕ್ಷಿಯಾಗಿದೆ ಬೇಲಿಗಳಲ್ಲಿ ಪಕ್ಷಿಗಳ ಗೂಡಿರುವಲ್ಲಿ ಮನುಷ್ಯ ವಾಸ ಮಾಡ್ತಕ್ಕಂತಹ ಸ್ಥಳಗಳ ಸುತ್ತಮುತ್ತ ಚಪ್ಪರಗಳಲ್ಲಿ ಹೀಗೆ ಸದಾ ಸಂಚರಿಸುತ್ತಿರುತ್ತವೆ ಹೆಚ್ಚಾಗಿ ನೆಲದ ಮೇಲೆ ಓಡಾಡುತ್ತಾ ಅಪಾಯದ ಮುನ್ಸೂಚನೆ ಬಂದಾಗ ಈ ರೀತಿ ಮರಗಳನ್ನೇರಿ ಕುಳಿತುಕೊಳ್ಳುತ್ತವೆ ಸ್ನೇಹಿತರೆ ಪಕ್ಷಿಗಳ ಅಂದರೆ ಇತರೆ ಪಕ್ಷಿಗಳ ಬಲಿಯದೇ ಇರತಕ್ಕಂತಹ ಮರಿಗಳು ಹಾಗೆಯೇ ಗೂಡಲ್ಲಿರತಕ್ಕಂತಹ ಮೊಟ್ಟೆಗಳನ್ನು ಓತಿ ಖ್ಯಾತಗಳನ್ನು ಹಾವರಾಳಿಗಳನ್ನು ಇತ್ಯಾದಿ ಸರಿಸಪ್ಪುಗಳನ್ನು ಇವುಗಳು ತಿನ್ನುತ್ತವೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರತಕ್ಕಂತಹ ವಿಡಿಯೋದಲ್ಲಿ ಮಳೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಈ ಮಳೆ ಜಿಟ್ಟೆಗಳು ಆ ಮಳೆ ಜಿಟ್ಟೆಗಳನ್ನು ಸ್ಕಿಮಿಟರ್ ಬ್ಯಾಬ್ಲರ್ ಜೊತೆಗೆ ಹಾಗೆಯೇ ಈ ಬುಲ್ಬುಲ್ಗಳ ಜೊತೆಗೆ ಸೇರಿಕೊಂಡು ಇದು ಕೂಡ ಆ ಮಳೆಜಿಟ್ಟೆಗಳನ್ನು ಹಿಡಿದು ಹಿಡಿದು ತಿನ್ನುತ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಈ ಟೂವಿ ಹಕ್ಕಿ ಹಾಗೆಯೇ ಏನು ಸ್ಪಾಟೆಡ್ ಡೌ ಇಂಥ ಸಣ್ಣ ಪುಟ್ಟ ಹಕ್ಕಿಗಳು ಏನೋ ಬೇಲಿಗಳಲ್ಲಿ ಚಿಕ್ಕ ಪುಟ್ಟ ಮರಗಿಡಗಳಲ್ಲಿ ಗೂಡನ್ನು ಮಾಡಿರ್ತವೆ ಆ ಗೂಡಲ್ಲಿರ್ತಕ್ಕಂತಹ ಬಲಿಯದ ಮರಿಗಳನ್ನು ಹಕ್ಕಿ ಮೊಟ್ಟೆಗಳನ್ನು ಇವುಗಳು ಹಿಡಿದು ತಿಂತವೆ ಹಾಗಾಗಿ ಅಂಥ ಹಕ್ಕಿಗಳಿಗಂತೂ ಇವು ತುಂಬ ತೊಂದರೆಯನ್ನು ನೀಡ್ತವೆ ಇದರಿಂದ ಬಚಾವಾಗೋದೇ ಆ ಪಕ್ಷಿಗಳಿಗೆ ತನ್ನ ಮರಿಗಳನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಹೋರಾಟ ಆಗಿರುತ್ತೆ ಸ್ನೇಹಿತರೆ ಹಾರುವಾಗಂತೂ ಇವುಗಳು ಒಂಥರ ಎದ್ವ ತದ್ವ ಹೆಂಗೆಂಗೋ ಹಾರ್ತವೆ ಸ್ನೇಹಿತರೆ ನೋಡೋದಕ್ಕೆ ಇವಕ್ಕೇನು ಹಾರಕ್ಕೆ ಬರೋದಿಲ್ಲೇನೋ ಆ ರೀತಿ ಕಾಣ್ತಾ ಇರುತ್ತೆ ಈ ಕೆಂಬೂತಗಳು ಅಥವಾ ಕುಪ್ಪಳಗಳು ತುಂಬ ನಾಚಿಕೆ ಸ್ವಭಾವದ ಪಕ್ಷಿಗಳಾಗಿವೆ ಸ್ನೇಹಿತರೆ ಮನೆ ಹತ್ತಿರ ತುಂಬ ಹತ್ತಿರದಲ್ಲೇ ಸಮಯದಲ್ಲೇ ಬರ್ತವೆ ಆದರೆ ನಾವು ನೋಡಿದ ತಕ್ಷಣ ತಕ್ಷಣ ಎಲ್ಲರೂ ಯಾವುದಾದ್ರೂ ಸಂಧಿಯಲ್ಲಿ ಮರದ ಪೊದೆಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತವೆ ನಾನು ಹಲವಾರು ಬಾರಿ ಈ ಹಕ್ಕಿಯ ವಿಡಿಯೋವನ್ನು ಮಾಡಿ ವಿವರಣೆ ಕೊಡಬೇಕು ಅಂತ ಅಂದು ಅಂದ್ಕೊಂಡಿದ್ದೆ ಆದರೆ ಹೆಚ್ಚು ಸಮಯದ ವಿಡಿಯೋ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲಿಲ್ಲ ಈ ಹಕ್ಕಿಯ ಈ ನಾಚಿಕೆ ಸ್ವಭಾವದಿಂದಾಗಿ ಹಾಗೆ ಮೈಸೂರಿನಲ್ಲಿ ಹಾಗೆ ನಮ್ಮ ಸಾಗರ ಸುತ್ತಮುತ್ತ ತೆಗೆದಿರತಕ್ಕಂತಹ ವಿಡಿಯೋಗಳನ್ನು ನಾನು ಒಂದುಗೂಡಿಸಿ ನಿಮಗೆ ಈ ಹಕ್ಕಿಯ ಪರಿಚಯವನ್ನು ಇದ್ದೀನಿ ಸ್ನೇಹಿತರೆ ಈ ಹಕ್ಕಿಗಳು ಕೂಗೋದು ಒಂದು ರೀತಿ ಗುಕ್ ಗುಕ್ ಎಂಬ ವಿಚಿತ್ರ ಶಬ್ದವನ್ನ ಮಾಡ್ತಾ ಕೂಗುತ್ತೆ ಇದು ಕೆಲವೊಮ್ಮೆ ಶಂಕದ ಕೂಗಿನಂತೆ ಕೇಳೋದರಿಂದ ಇದನ್ನ ಪವಿತ್ರವಾಗಿರತಕ್ಕಂತಹ ಪಕ್ಷಿ ಇದನ್ನು ಕೇಳಿದ್ರೆ ಒಳ್ಳೆ ಶಕುನ ಅನ್ನೋದನ್ನು ಕೂಡ ಕೆಲವರು ನಂಬ್ತಾರೆ ಸ್ನೇಹಿತರೆ ಇನ್ನೊಂದು ನಂಬಿಕೆ ಏನಂತ ಹೇಳಿದ್ರೆ ಈ ಹಕ್ಕಿಗೆ ಸಂಜೀವಿನಿ ಗಿಡ ಮೂಲಕ ತಿಳಿದಿದೆ ಎಂಬುದು ಅವುಗಳು ತನ್ನ ಮರಿಯ ರಕ್ಷಣೆಗಾಗಿ ಈ ಕಡ್ಡಿಯನ್ನು ಗೂಡನಲ್ಲಿ ಇಟ್ಕೊಂಡಿರ್ತವೆ ಏನು ರಾಮಾಯಣದಲ್ಲಿ ಲಕ್ಷ್ಮಣನ ಬದುಕಿಸೋಕೆ ಆಂಜನೇಯ ಸಂಜೀವಿನಿ ವನಸ್ಪತಿಯನ್ನು ತಂದು ಬದುಕಿದ್ನೋ ಹಾಗೆಯೇ ಇವುಗಳು ಕೂಡ ಮರಿಗಳ ರಕ್ಷಣೆಗೆ ಸಂಜೀವಿನಿ ಕಡ್ಡಿಯನ್ನು ತಂದು ಗೂಡಿನಲ್ಲಿ ಇಟ್ಕೊಂಡಿರ್ತವೆ ಅನ್ನೋ ಆಸೆಯಿಂದ ಅಂತಹ ಕಡ್ಡಿಯನ್ನು ಪಡೆಯೋದಕ್ಕೋಸ್ಕರ ಈ ಗೂಡುಗಳನ್ನು ಸುಟ್ಟು ಈ ಕಡ್ಡಿಯನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತಾರೆ ಈ ಮೂಢನಂಬಿಕೆಯಿಂದಾಗಿ ದಯವಿಟ್ಟು ಇಂಥ ಮೂಢನಂಬಿಕೆಗಳಿಗೆ ಬೆಲೆ ಕೊಟ್ಟು ಇಂತಹ ಅಪೂರ್ವವಾಗಿರ್ತಕ್ಕಂಥ ಪಕ್ಷಿ ಸಂಕುಲವನ್ನು ಅಪೂರ್ವವಾಗಿರ್ತಕ್ಕಂಥ ಹಕ್ಕಿಯನ್ನು ನಾಶ ಮಾಡೋದಕ್ಕೆ ನೀವೇ ಕಾರಣ ಆಗಬೇಡಿ ದಯವಿಟ್ಟು ಇಂಥ ಮೂಢನಂಬಿಕೆಗಳನ್ನು ಬೆಂಬಲಿಸಬೇಡಿ ಸ್ನೇಹಿತರೆ ಇತರ ಹಿಕ್ಕಿಗಳ ಮೊಟ್ಟೆಗಳನ್ನು ಕದಿಯುವಂತಹ ಮರಿಗಳನ್ನು ತಿನ್ನುವಂತಹ ಈ ಪಕ್ಷಿ ಮೇನಿಂದ ಸೆಪ್ಟೆಂಬರ್ವರೆಗೆ ತನ್ನ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಮರದ ಕೊಂಬೆಗಳಲ್ಲಿ ಎತ್ತರದ ಸ್ಥಳಗಳಲ್ಲಿ ಕಡ್ಡಿಗಳಿಂದ ರಚನೆಯಾಗಿರತಕ್ಕಂತಹ ಗೂಡನ್ನು ರಚನೆ ಮಾಡಿ ಮೂರರಿಂದ ನಾಲ್ಕು ಮೊಟ್ಟೆಗಳನ್ನಿಟ್ಟು ಮರಿ ಮಾಡುತ್ತೆ ಗೂಡನ್ನು ಗಂಡು ಹೆಣ್ಣು ಎರಡೂ ಸೇರಿ ಗೂಡನ್ನು ಕಟ್ಟುತ್ತೆ ಮೊಟ್ಟೆಗೆ ಕಾವು ಕೊಡೋದು ಮರಿಗಳಿಗೆ ಗುಟ್ಕನ್ನು ನೀಡೋದು ಎರಡು ಸೇರಿ ಮಾಡ್ತವೆ ಆದರೆ ಮರಿಗಳ ರಕ್ಷಣೆಯಲ್ಲಿ ಗಂಡಿನ ಪಾತ್ರ ಹೆಚ್ಚಿರುತ್ತೆ ಸ್ನೇಹಿತರೆ ಕೆಲವು ಪಕ್ಷಿ ವೀಕ್ಷಕರು ಹೇಳೋ ಪ್ರಕಾರ ಈ ಕೆಲವು ಪ್ರಭೇದದ ಕೆಂಬೂತದ ಹಕ್ಕಿಗಳು ಮೊಟ್ಟೆ ಇಟ್ಟು ಕಾವು ಕೊಡಲು ಹಿಂಜರಿದಾಗ ಮರಿಗಳ ಪಾಲನೆಯಲ್ಲಿ ನಿರಾಸಕ್ತಿಯನ್ನು ತೋರಿಸಿದಾಗ ಗಂಡು ಹಕ್ಕಿ ಮರಿಗಳ ಪಾಲನೆ ಮಾಡುತ್ತದಂತೆ ಇದು ಕೆಂಬೂತದ ಜೀವನದಲ್ಲಿ ಒಂದು ವಿಶೇಷ ಸಂಗತಿ ಅಂತ ಹೇಳ್ಬೋದು ಸ್ನೇಹಿತರೆ ಮೇಲೆ ನೋಡ್ತಾ ಇರೋ ವಿಡಿಯೋದಲ್ಲಿ ನೀವು ಒಂದು ಅಕೇಶಿಯಾ ಮರದಲ್ಲಿ ಕೆಂಬೂತ ಒಂದು ರೆಕ್ಕೆಗಳ ನಗಲಿಸಿಕೊಂಡು ಕುಳಿತಿರುವುದನ್ನು ನೀವು ನೋಡ್ತಾ ಇದ್ದೀರಿ ಹೀಗೆ ಯಾಕೆ ಕೂತ್ಕೊಂಡಿದೆ ಅಂತ ಗೆಸ್ ಮಾಡ್ಬೋದಾ ಹೌದು ಸ್ನೇಹಿತರೆ ನಾನು ಈ ಪಿಕಳಾರಗಳು ನೀರಿನಲ್ಲಿ ಸ್ನಾನ ಮಾಡೋದು ಹಾಗೆಯೇ ಕೆಲವೊಂದಿಷ್ಟು ಗೊರವಂಕಗಳು ನೀರಿನಲ್ಲಿ ಸ್ನಾನ ಮಾಡೋದು ಅಂದರೆ ರಸ್ತೆ ಪಕ್ಕದಲ್ಲಿ ನಿಂತಿರ್ತಕ್ಕಂತಹ ನೀರಿನಲ್ಲಿ ಸ್ನಾನ ಮಾಡೋದು ಅಥವಾ ಚಿಕ್ಕ ಪುಟ್ಟ ಚಿಕ್ಕ ಚಿಕ್ಕ ಹೊಂಡಗಳಲ್ಲಿ ನೀರಿ ನೀರ್ತಿರ್ತದಲ್ಲ ಅಂಥ ನೀರುಗಳಲ್ಲಿ ಸ್ನಾನ ಮಾಡೋದನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಹಾಗೆ ಕಾಗೆಗಳು ಕೂಡ ಸ್ನಾನ ಮಾಡೋದನ್ನು ಕೆಲವೊಮ್ಮೆ ನೋಡಿರ್ತೀವಿ ಆದರೆ ನಾನು ಕಾರ್ನಲ್ಲಿ ಹೋಗ್ತಾ ಇರುವಾಗ ಈ ಕೆಂಬೂತ ನೀರಿನಲ್ಲಿ ಸ್ನಾನ ಮಾಡ್ತಾ ಇತ್ತು ಅದರ ಜೊತೆಗೆ ಮತ್ತೊಂದು ಕೆಂಬೂತ ಇತ್ತು ಬಹುಶಃ ಅದು ಗಂಡು ಹೆಣ್ಣು ಅನ್ನೋದು ನನಗೆ ಗೊತ್ತು ಿಲ್ಲ ಅದು ನಂತರ ಒಂದು ಈ ಗೊಬ್ಬರದ ಗಿಡ ಅಂತ ಬರುತ್ತಲ್ಲ ಅಂಥ ಗಿಡ ಮೇಲೆ ಏರಿಕೊಂಡು ಈ ರೀತಿ ಮೈಯನ್ನು ಒಣಗಿಸ್ಕೋತಾ ಇತ್ತು ಹಾಗಾಗಿ ಬಿಸಿಲಿನಲ್ಲಿ ತನ್ನ ಮೈಯನ್ನು ಆರಲು ಬಿಟ್ಟು ಹೀಗೆ ರೆಕ್ಕೆಗಳನ್ನು ಗಳಿಸಿಕೊಂಡು ಕುಳಿತಿದೆ ಸ್ನೇಹಿತರೆ ಪಕ್ಷಿಗಳಿಗೆ ನಮ್ಮ ಜನ ಅವುಗಳ ಗುಣ ಧರ್ಮಗಳಿಗನುಗುಣವಾಗಿ ಹೊಂದುವ ಹೆಸರನ್ನೇ ಇಟ್ಟು ಬದುಕುವ ಸ್ವಾತಂತ್ರ್ಯವನ್ನು ಕೊಟ್ಟು ಸಹಜೀವನವನ್ನು ನಡೆಸ್ತಾರೆ ಅವರಲ್ಲಿರುವ ಪರಿಸರ ಪ್ರಜ್ಞೆ ಬಗ್ಗೆ ನಮಗೆ ಹೆಮ್ಮೆ ಮೂಡುತ್ತೆ ಸ್ನೇಹಿತರೆ ನಮ್ಮ ಜನಪದ ಪರಂಪರೆ ನಮ್ಮ ಸುತ್ತಮುತ್ತಲ ಪರಿಸರದ ಎಲ್ಲ ಜೀವಜಾಲದ ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸಂಬಂಧವನ್ನು ಕಲ್ಪಿಸಿಕೊಂಡಿದೆ ಪಕ್ಷಿಗಳಿಗೆ ಸಂಬಂಧಿಸಿದ ಮೂಢನಂಬಿಕೆಗಳು ದೈವಿ ಹಿನ್ನೆಲೆಗಳನ್ನು ಸಂಯೋಜಿಸಿದ್ದು ಸಹ ಈ ಪಕ್ಷಿ ಸಮೂಹದ ರಕ್ಷಣಾ ಕ್ರಮ ಹೊರತು ಬೇರೇನಲ್ಲ ಅದಿಲ್ಲದೆ ಹೋಗಿದ್ದರೆ ಇಡೀ ಜೈವ ವೈವಿಧ್ಯ ಅಪಾಯಕ್ಕೆ ಸಿಲುಕುತ್ತಿತ್ತೇನೋ ಅಲ್ವಾ ನವಿಲನ್ನು ನೋಡಿ ಕೆಂಬೂತ ಪುಕ್ಕ ಕೆದ್ಕೊಂಡ ಹಾಗೆ ಅಂತ ಒಂದು ಗಾದೆ ಮಾತು ಕೂಡ ನಮ್ಮ ಜನಪದರು ಬಾಯಿಂದ ಬಾಯಿಗೆ ಹರಿಬಿಟ್ಟಿದ್ದಾರೆ ಹೀಗೆ ಯಾಕೆ ಹೇಳಿರ್ಬೋದು ಅಂತ ನೋಡಿದಾಗ ಪೂರ್ಣಚಂದ್ರ ತೇಜಸ್ವಿ ಸರ್ ಅವರ ಮಿಂಚುಳ್ಳಿ ಪುಸ್ತಕದಲ್ಲಿ ಈ ಕೆಳಗಿನ ಒಂದಿಷ್ಟು ಲೈನ್ಗಳು ಕಣ್ಣಿಗೆ ಬಿದ್ದವು ಏನಪ್ಪಾ ಅಂತ ಹೇಳಿದ್ರೆ ಕೆಂಬೂತ ನವಿಲಿನಂತೆ ಪುಕ್ಕ ಬಿಚ್ಚಿಕೊಂಡು ನರ್ತಿಸುವುದಿಲ್ಲವಾದರೂ ಸಡಿಲವಾಗಿ ಸಿಕ್ಕಿಸಿದಂತಿರುವ ಪುಕ್ಕಗಳನ್ನು ಬಾಲದ ಗರಿಗಳನ್ನು ಒಮ್ಮೊಮ್ಮೆ ಬಿಚ್ಚಿಕೊಂಡು ಕೊರ್ರ ಎಂದು ಕೆಂಬೂತ ಸದ್ದು ಮಾಡುವುದು ನಿಜ ಹಾವುಗಳನ್ನು ಓತಿ ಖ್ಯಾತಗಳನ್ನು ಹಿಡಿಯಬೇಕಾದಾಗ ಅವುಗಳೆದುರು ಪುಕ್ಕ ಬಿಚ್ಚಿಕೊಂಡು ಸದ್ದು ಮಾಡಿ ಹೆದರಿಸಲು ಹೀಗೆ ಮಾಡುತ್ತವೆ ಈ ಗಾದೆಯಲ್ಲೇ ನೋಡಿ ನಮ್ಮ ಜನಪದದ ಪದ ಸಂಪತ್ತಿನ ಶ್ರೀಮಂತಿಕೆಯನ್ನು ಗಾದೆಯ ಅರ್ಥವನ್ನೇನು ಹೇಳುವ ಅಗತ್ಯವಿಲ್ಲವೆಂದು ನಾನು ಭಾವಿಸುತ್ತೇನೆ ಇವುಗಳು ಕೂಗೋ ರೀತಿಯಿಂದಾಗಿನೇ ಇವುಗಳು ಯಾವುದೇ ಸಂದಿಗೊಂದೆಯಲ್ಲಿ ಯಾವುದೇ ಮಟೀರಿಯಲ್ ಇದ್ರೂ ಕೂಡ ಗೊತ್ತಾಗುತ್ತೆ ಅವು ಅವಿತು ಕುಳಿತಿರೋದಂತೂ ಎಲ್ಲರೂ ಕಣ್ಣಿಗೂ ಬೀಳುತ್ತೆ ಸ್ನೇಹಿತರೆ ಇಷ್ಟು ಕಿರಿದಾದ ಮಾಹಿತಿ ಕೆಂಬುತ ಅಥವಾ ಕುಪ್ಪಳ ಪಕ್ಷಿಯ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪಕ್ಷಿ ಅಥವಾ ಪ್ರಾಣಿಯ ವಿಡಿಯೋ ಸಮೇತ ವಿವರಣೆಯೊಂದಿಗೆ ಬರ್ತೀನಿ ನೀಡಿರುವ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಎಲ್ಲರಿಗೂ ಕನ್ನಡದಲ್ಲಿ ಪಕ್ಷಿ ಪರಿಚಯವನ್ನು ಶೇರ್ ಮಾಡಿ ನಮಸ್ಕಾರ